ಜಾರಕಿಹೊಳಿ ಫ್ಯಾಮಿಲಿಯನ್ನ ಟಾರ್ಗೆಟ್ ಮಾಡಿಕೊಂಡು ರಾಜಕೀಯವಾಗಿ ಮುಗಿಸ್ಲಿಕ್ಕೆ ಒಂದು ಮನ ತಯಾರಿ ಅಂತ ಅನಿಸ್ತಾ ಇದೆ ಅನಿಸ್ತಾ ಇದೆ. ನಾನು ನಿಮಗೆ ಇದು ಷಡ್ಯಂತ್ರ ನಡೀತಾ ಇದೆ. ನಮ್ಮ ಈ ಶಾಸಕ ಸದ್ಯದಲ್ಲ ನಡೆದ ಬಾಧ ನಮಗಾಗಲಿ ಅದು ಬೆಂಬಲ ಇದ್ದೇವೆ. ಯಾವ ಷಡ್ಯಂತ್ರ ನಡೆಯಲಿಲ್ಲ. ಅದೇನ ಕೆಲವು ಪಟ್ಟದ ಹಿತಾಸಕ್ತಿಗಳು ನಮ್ಮ ಸ್ವ ಬೇರೆ ಬೆಳೆಸಲ್ಲ ಈ ಥರ ಮಾಡ್ತಿದ್ದಾರೆ. ಅದಕ್ಕಾಗಿ ಅದಕ್ಕೆ ನಾವು ಅದಕ್ಕೆ ಕೊಡೋದು ಏನು ಜರುಗತ್ತ ಇಲ್ಲ. ಮತ್ತು ಅದ್ರ ಬಗ್ಗೆ ಹೆಚ್ಚು ಮಾತಾಡಿ. ಅರಬಾವಿಯಲ್ಲಿ ಬಾಲಚಂದ್ರ ಜಾರಕಿಹೊಳಿ ಅವರನ್ನು ಸ್ಮರಿಸಿದರು. ಗೋಕಾಕ್ನಲ್ಲಿ ರಮೇಶ್ ಜಾರಕಿಹೊಳಿ ಅವರು ಅವ್ರ ಲೆಕ್ಕ ಹಂಗದು 8x80 ಹಾಕ್ತೇನೆ 64 ಹಾಕೈತೆ ಅದು. ಸೊ 10 ಅವ್ರದ್ದು ಹಳೆ ಅವ್ರದ್ದು ಅವ್ರು ಬರ್ಯಾರೋ ಬರ್ಯಾರ ಜನ ತೀರ್ಮಾನ ಮಾಡ್ತಾರೆ. ಆ ಜನರ ಪನ್ನ ಬಾಲಚಂದ್ರ ಜಾರಕಿಹೊಳಿ ಅವರು ಅರುಣಾಚಲ್ರಿ ಗೋಕಾಕ್ ರಮೇಶ್ ಜಾರಕಿಹೊಳಿ ಎಂಪಿ ಮೇಲೆ ಹೇಳಿದ್ದು ಜನರ ಪ್ರೀತಿ ವಿಶ್ವಾಸ ಇದೆ. ಕೆಲವರು ಅದು ಒಂದು 5% ಜನ ಇರ್ತಾರೆ ಅಂತ ಅಪಪ್ರಚಾರ ಮಾಡುತ್ತಿರ್ತಾರೆ. ಅದಕ್ಕೆ ಜನ ಅವ್ರಿಗೆ ತಕ್ಕ ಅವ್ರಿಗೆ ಪಾಠ ಕಲಿಸ್ತಾರೆ. ಈಗ ಕಬ್ಜಾ ಮಾಡ್ಕೊಂಡ ಬಿಟ್ಟಿವಿ ಅನ್ನೋ ಒಂದು ಲೆಕ್ಕದಲ್ಲಿ ಕೆಲವೊಂದು ಜನ ಭಾವಿಸಿದ್ದಾರೆ. ಯಾಕಂತಂದ್ರೆ ಅವ್ರ ಬಾವಿಯನ್ನ ಕಬ್ಜಾ ಮಾಡ್ಕೊಂಡಿವಿ, ಗೋಕಾಕನ್ನ ಕಬ್ಜಾ ಮಾಡ್ಕೊಂಡಿದ್ದೀವಿ. ಪೆನ್ ಅವ್ರದ್ದು ಹಳೆ ಅವ್ರದ್ದು ಬರೆಯವನು ಬರೆಯವನು ಆಯ್ತು ಅಲ್ಲಿ ಆಯ್ತು ತಿರುಮಾತ ಅವ್ರ ಒಂದು 2-3 ಸಂತೋಷ ಖುಷಿ ಇರ್ತೈತಿ ಮಾಡ್ಲಿ. ಇದೇನು ಜಾರಕಿಹೊಳಿ ಫ್ಯಾಮಿಲಿಗೆ ಏನು ಹೊಸದು ಏನಲ್ಲ. ಏನು ಇಲೆಕ್ಷನ್ ಬಂದ ಮೂರ್ತಿ ನಿದ್ದೆ ಇರ್ತದೆ. ಏನು ನಮಗೆ ನಿಮಗೆ ಅಷ್ಟೇ ಹೊಸದು ನಮಗೇನು ಹೊಸದಲ್ಲ ಇದೆ.